ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ್ದನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕನ್ನಡ ನಾಡಿನ ಜೀವ ನದಿ ಕಾವೇರಿ ಹರಿದು ಹೋಗುತ್ತಿದ್ದಾಳೆ. ಒಗಂತಲ್ ಮೂಲಕ ತಮಿಳುನಾಡು ಸೇರುತ್ತಿದ್ದಾಳೆ. ಇವತ್ತು ಇತ್ತೀಚೆಗೆ ಬಿದ್ದಂತಹ ಭಾರಿ ಮಳೆ, ಅಂದರೆ ಒಂದಷ್ಟು ಕಳೆದ ದಿನಗಳಲ್ಲಿ ಸುರಿಯುತ್ತಿರುವಂತಹ ಮಳೆಗೆ ಕಾವೇರಿ ತುಂಬಿ ಹರಿಯುವಂತಹ ಎಲ್ಲ ಲಕ್ಷಣಗಳನ್ನು ಇಲ್ಲಿ ಕಂಡುಬಂದಿದೆ. ಒಗಂತಲ್ ಮೂಲಕ ಕಾವೇರಿ ನಮ್ಮನ್ನು ಬಿಟ್ಟು ತಮಿಳುನಾಡು ಕಡೆ ಸಮುದ್ರದ ಕಡೆ ಅಥವಾ ಕಾವೇರಿ ಮೆಟ್ಟರು ಡ್ಯಾಮ್ ಕಡೆ ಹರಿಯುತ್ತಿದ್ದಾಳೆ. ಆದರೆ ರಮಣೀಯ ದೃಶ್ಯ ಒಗಂತಲ್ ಫಾಲ್ಸ್. ಈ ಫಾಲ್ಸ್ ಗಡಿ ಭಾಗದಲ್ಲಿರುವಂತಹ, ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ಒಗಂತಲ್ ಫಾಲ್ಸ್ ಅತ್ಯಂತ ಸುಂದರವಾದಂಥ ಪ್ರದೇಶ. ಮಲೆ ಮಾದೇಶ್ವರ ಬೆಟ್ಟದಿಂದ ಸುಮಾರು ಒಂದು 60-70 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಗಂತಲ್ ಫಾಲ್ಸ್ಗೆ ಭಾಳಷ್ಟು ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಂಥ ಜಾಗ. ಆದರೆ ಬಸ್ಸಿನ ಸೌಲಭ್ಯ ತುಂಬ ಕಡಿಮೆ ಇದೆ. ಒಂದೆರಡು ಬಸ್ ಬಿಟ್ಟರೆ ಬೇರೆ ಬಸ್ ಇಲ್ಲ. ಕೊಳ್ಳೇಗಾಲದಿಂದ ನೇರವಾಗಿ ಒಂದೋ ಎರಡೋ ಬಸ್ ಇದೆ. ಮಾರ್ನಿಂಗ್ ಒಂದು ಬೆಳಿಗ್ಗೆ ಒಂದು ಬಸ್ಸು ಹೋಗ್ತಾ ಇದೆ. ಹಾಗೆ ಮಾದೇಶ್ವರ ಬೆಟ್ಟದಿಂದ ಕೂಡ ಅಷ್ಟೊಂದು ಬಸ್ಗಳ ಸೌಲಭ್ಯಗಳು ಇಲ್ಲ ಅಂತ ಹೇಳ್ತಾ, ತಮಿಳ್ನಾಡು ಕಡೆಯಿಂದ ಬರುವಂಥವ್ರಿಗೆ ಬಸ್ಸು ಆ ಕಡೆಯಿಂದ ಸೌಲಭ್ಯ ಚೆನ್ನಾಗಿದೆ. ಈ ಕಡೆ ನಮ್ಮ ಭಾಗದಿಂದ, ಕರ್ನಾಟಕದ ಭಾಗದಿಂದ ಮಾದೇಶ್ವರ ಬೆಟ್ಟದಿಂದ ಹೋಗೋರಿಗೆ ವಾಹನ ಸೌಲಭ್ಯ, ಕಾರ್ನ ಮೂಲಕ ಹೋಗೋರಿಗೆ ಒಂದಷ್ಟು ವ್ಯವಸ್ಥೆ ಇದೆ. ಆದರೂ ಸಂಜೆ 5 ಗಂಟೆ 6 ಗಂಟೆ ಒಳಗಡೆ ವಾಪಸ್ ಬರಬೇಕಾಗುತ್ತೆ. ಮತ್ತು ನೀರಿನಲ್ಲಿ ಇಳಿಯುವಂಥ ಸಾಹಸವನ್ನು ಮಾಡಬೇಡಿ, ಯಾಕಂದರೆ ಈಗಾಗಲೇ KRS 100 ಅಡಿ ದಾಟಿದೆ ಮತ್ತು ನೀರಿನ ಪ್ರವಾಹ ಕಿಸಕ್ಸ್ ನೀರುಗಳು ಬಿಡುತ್ತಾ ಇರೋದ್ರಿಂದ ಯಾವ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇರುತ್ತೆ. ಅಲ್ಲಿ ಹೋಗೋದು, ಫಾಲ್ಸ್ಗಿಳಿಯೋದು, ಇಲ್ಲದೋ ಹೊತ್ತು ಚೆಲ್ಲಾಟ ಮಾಡೋದಕ್ಕೂ ಹೋಗಬೇಡಿ ಸಾಹಸಗಳನ್ನು ಈ ಸಮಯದಲ್ಲಿ. ಒಟ್ಟಾರೆ ಆ ರಮಣೀಯ ದೃಶ್ಯವನ್ನು ನೋಡಬೇಕು, ನೋಡಿ ಸೌಂದರ್ಯವನ್ನು ನೋಡಿ. ಆ ಸೌಂದರ್ಯ ಪ್ರಕೃತಿ ಜೊತೆ ಹುಡುಗಾಟ ಬೇಡ, ಪ್ರಕೃತಿ ಸೌಂದರ್ಯನ ಸವಿರಿ ಅಂತ ಹೇಳ್ತಾ, ನೀವು ಹೋಗಬೇಕಾದ ಜಾಗಗಳು ಒಗಂತಲ್ ಫಾಲ್ಸ್ ಅತ್ಯಂತ ರಮಣೀಯ ದೃಶ್ಯ ಅಂತ ಹೇಳ್ತಾ, ನಿಮಗಾಗಿ ಈ ದೃಶ್ಯವನ್ನು ನೋಡಿ ಆನಂದಿಸಿ. ಪ್ರಮುಖವಾಗಿ ನಿಮ್ಮ ಪ್ಲಾಸ್ಟಿಕ್ ಬಾಟ್ಲುಗಳನ್ನಾಗಲಿ ಅಲ್ಲಲ್ಲಿ ಕಾಡೊಳಗಡೆ ಬಿಸಾಕ್ಬೇಡಿ ಎಲ್ಲಿಯೂ. ಮತ್ತು ನಿಮ್ಮ ಮೋಜು ಮಸ್ತಿಗಾಗಿ ಎತ್ಕೊಳ್ಳುವಂಥ ಬೀರ್ ಬಾಟ್ಲುಗಳನ್ನ ಓಡದಲ್ಲಿ ಬಿಸಾಕೋದಾಗಲಿ ಅಲ್ಲಲ್ಲಿ ಬಿಸಾಕೋದಾಗಲಿ ಪ್ರಯತ್ನಗಳನ್ನ ಮಾಡಬೇಡಿ. ಪ್ಲಾಸ್ಟಿಕ್ಗಳನ್ನ ಬಿಸಾಕ್ಬೇಡಿ ದಯವಿಟ್ಟು. ನಿಮಗೆ ಫೈನ್ ಹಾಕೋದು, ನಿಮಗೆ ದಂಡ ಕಟ್ಸೋದು ದೊಡ್ಡ ವಿಚಾರ ಅಲ್ಲ ಅರಣ್ಯ ಇಲಾಖೆ ಅವ್ರಿಗೆ. ಹಾಗಾಗಿ ನಿಮಗೂ ಪರಿಸರ ಕಾಳಜಿ ಇರಲಿ. ನೀವು ಊರಿಂದ ಆಚೆ ಬಂದಾಗ ಎಲ್ಲರೂ ಡಸ್ಟ್ಬಿನ್ಗಳು ನೋಡಿ, ಆ ಹಳ್ಳಿಗಳಲ್ಲೆಲ್ಲರೂ ಅಥವಾ ಎಲ್ಲರೂ ಬೇರೆ ಕಡೆ ಹಾಕಿ ಅಂತ ಹೇಳ್ತಾ, ಅಲ್ಲಿ ಕಾಡೋಗಡೆ ಯಾವ ಕಾಡಲ್ಲೂ ಕೂಡ ಈ ದಯವಿಟ್ಟು ಆಪರೇಷನ್ ಮಾಡಬೇಡಿ. ಯಾಕಂದರೆ ನಾವು ಗಾಯ ಆದರೆ ಒಂದು ಮುಚ್ಚಿಟ್ಟಿದ್ರೆ ಹಸು ಮಕ್ಕಳಿಗೆ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಕಾಡು ಪ್ರಾಣಿಗಳು ಯಾರನ್ನು ಹೋಗುತ್ತೆ, ಯಾರ ಹತ್ರಕ್ಕೆ ಹೋಗುತ್ತೆ ಅನ್ನೋ ಪರಿಸರ ಮತ್ತು ಪ್ರಾಣಿಗಳ ಮೇಲೆ ದಯೆ ಇರಲಿ ನಿಮಗೆ. ನಿಮ್ಮ ಪ್ರಾಣಿಗಳನ್ನು ನೀವೇ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ, ಮತ್ತು ದ್ವಿಚಕ್ರ ವಾಹನದಲ್ಲಿ ಮೋಜು ಮಸ್ತಿಗೆ ಹೋಗುವಂಥ ಯುವಕರಿಗೆ ತಂದೆ ತಾಯಿಗಳಿಗೆ ನೀಟಾಗಿ ಹೇಳಿ ಸುಳ್ಳು ಹೇಳಿದೆ. ದಯವಿಟ್ಟು ಭಾಳ ಎಚ್ಚರಿಕೆಯಿಂದ ಹೋಗಬೇಕು, ಯಾಕಂದರೆ ರಸ್ತೆಗಳು ಸರಿ ಇಲ್ಲ ಮತ್ತು ಕಾಡು ಪ್ರಾಣಿಗಳ ಹಾವಳಿ ಇದೆ. ಯಾವ ಸಂದರ್ಭದಲ್ಲಿ ಎಲ್ಲಿ ಚಿರತೆ ಬರ್ತದೋ, ಎಲ್ಲಿ ಆನೆ ಬರ್ತದೋ ಅಡ್ಡ ಅಂತ ಹೇಳ್ಬೋದು. ಮತ್ತು ತೀರಾ ರಾತ್ರಿ ವೇಳೆ ಎಲ್ಲ ಭಾಳ ಪ್ರಯತ್ನ ಮಾಡಬೇಡಿ, ಬೆಳಗ್ಗೆ ಹೋಗಿ ಮಧ್ಯಾಹ್ನ ಸಂಜೆ ವಾಪಸ್ ಬರುವಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲ ಒಳ್ಳೆಯದಾಗಲಿ. ಈ ಒಗಂತಲ್ ರಮಣೀಯ ದೃಶ್ಯವನ್ನು ನೋಡಿ ಆನಂದಿಸಿ. ಚಾಮರಾಜನಗರ ಡಿಪೋದಿಂದ ಒಂದು KSRTC ಬಸ್ಸು ಕೊಳ್ಳೇಗಾಲದಿಂದ ಹೋಗ್ತಾ ಇದೆ. ಅದು ಬಿಟ್ಟರೆ ಪ್ರಮುಖವಾಗಿ ಕೊಳ್ಳೇಗಾಲದಿಂದ 150 ಕಿಲೋಮೀಟರ್ ಆಗುತ್ತೆ. ಕೊಳ್ಳೇಗಾಲದ ಮಾದೇಶ್ವರ ಬೆಟ್ಟದಲ್ಲಿ 80 ಕಿಲೋಮೀಟರ್ ಇದೆ. ಮಾದೇಶ್ವರ ಬೆಟ್ಟದಿಂದ ಪಾಲರ್ ಇದೆ, ಅಲ್ಲಿಂದ ಗೋಪಿನಾಥ ಬೆಟ್ಟಿಗೆ ಒಗಂತಲ್ ಅಂದರೆ ಒಟ್ಟಾರೆ ಕೊಳ್ಳೇಗಾಲದಿಂದ
ಮುಂಭಾಗದಲ್ಲಿ ಯಾವ ಸಾಹಸಗಳು ಮಾಡೋಕ್ಕಾಗಲ್ಲ. ಊರಿಂದ ಒಂದು ಫಾಲ್ಸ್ ನೋಡ್ಕೊಂಡ್ಬರಬೇಕು, ವಾಪಸ್ ಮತ್ತೆ ಮೈಸೂರು ಬರೋದಕ್ಕೆ ನೀವು ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರಬೇಕು. ಅಷ್ಟು ವ್ಯವಸ್ಥೆ ಬಿಟ್ಟರೆ ಬೇರೆ ಇಲ್ಲ ಅಂತ ಹೇಳ್ತಾ ಕುಟುಂಬ ಸಮೇತ ನೋಡಿ ಒಂದೊಂದು ಫಾಲ್ಸ್ ಆನಂದ ಮಾಡೋದಕ್ಕೆ ಮನೋಲ್ಲಾಸವಾಗುವಂಥ ಜಾಗ ಅಂತ ಹೇಳ್ಬೋದು. ನಿಮ್ಮ ರಕ್ಷಣೆ, ನಿಮ್ಮ ಕಾಡಿನ ರಕ್ಷಣೆ ಇರಲಿ, ನಿಮ್ಮ ರಕ್ಷಣೆ ಇರಲಿ ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ, ಮನೆ ಬಯಸ್ತಾರೆ ಒಳ್ಳೆ ಮಾತು. ಪಗನ್ ಕಫರ್ಸ್ನ ನೋಡಿದಾಗ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ನಿಮ್ಮ ಅಭಿಪ್ರಾಯಗಳಿಗೆ ಬೇಕಾದಂಥ ಮಾಹಿತಿಗಳನ್ನು ಕೇಳ್ಬೋದು. ನಮಸ್ಕಾರ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಆಗ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಿರ್ತೀವಿ. ನಮ್ಮ ಮೊದಲದ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ, ಒಮ್ಮೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು, ಮತ್ತು ಶೇರ್ ಮಾಡ್ಬೋದು, ಲೈಕ್ ಮಾಡ್ಬೋದು, ಕಮೆಂಟ್ ಮಾಡಿ ಕಮೆಂಟ್ ಮಾಡ್ಬೋದು. ಆ ಒಮ್ಮೆ ಫಾಲ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳು ಇರ್ಬೋದು. ಹಾಗೆ ನಿಮಗೆ ಹೋಗ್ತಾ ಇರೋದಕ್ಕೆ ಇಷ್ಟೊಂದು ನೀರು ಹೋಗ್ತಾ ಇದೆ ಮತ್ತು ಸೇರ್ತದೆ ಈ ನೀರು ನಮ್ಮ ಜಲ ರಕ್ಷಣೆ ಆಗಬೇಕಾಗಿತ್ತು. ಜನರಿಗೆ ನಮ್ಮ ಜೀವನ ನಡೆಯುವಂಥ ಎಷ್ಟು ನೋಡುವಂಥ ಒಂದು ಕುಲಗಳು ಹೊತ್ಕೊಳ್ತಾ ಇದೆ. ಆ ಕಡೆಯಿಂದ ಬರುವ ನೀರು ನಮ್ಮ ಮೈಸೂರು ಭಾಗದಿಂದ ಇಲ್ಲಿ ಜೀವನ ಸಾಗಿ ಎಷ್ಟೋ ರೈತರಿಗೆ ನೀರಿಲ್ಲ, ಅದನ್ನೆಲ್ಲ ನಾವು ರಕ್ಷಣೆ ಮಾಡ್ಕೋಬೇಕು. ನಮ್ಮ ಹಳ್ಳೆಗಳನ್ನು, ನಮ್ಮ ಕೆರೆಗಳನ್ನು ಸಂರಕ್ಷಣೆ ಮಾಡ್ಕೋಬೇಕು. ನಮ್ಮ ಕೆರೆಗಳಾಗೋದು ಊಟಿಗೆ ವ್ಯವಸ್ಥೆ ವ್ಯವಸ್ಥೆಗಳು ಸರಿಯಾಗಿ ಇರಬೇಕು. ಬೇಸಿಗೆನಲ್ಲಿ ಮಳೆಗಾಲದಲ್ಲಿ ಊಟಿಗೆ ಬೇಕು ವಿಚಾರ ಅಲ್ಲ ಅಂತ ಹೇಳ್ತಾ ಈಗಲಾದರೂ ನಮ್ಮ ಜನ ಒಗ್ಗಟ್ಟಾಗಿ ಕಾಡ ಅಧ್ಯಕ್ಷರಾಗ್ಬೋದು, ಸರ್ಕಾರ ಆಗ್ಬೋದು, ಮುಂಭಾಗದಲ್ಲೇ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲರೂ ಕೂಡ ಮನಸ್ಸು ಮಾಡಿದೆ. ಹೆಚ್ಚುವರಿ ಸಚಿವರುಗಳು, ಶಾಸಕರುಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಹಾಲಿ ಶಾಸಕರು, ಮಾಜಿ ಶಾಸಕರುಗಳೆಲ್ಲರೂ ಕೂಡ ಎಲ್ಲರೂ ಒಂದು ಕೂತು ಜನಪ್ರತಿನಿಧಿಗಳು ತೀರ್ಮಾನಿಸ್ತಾರೆ. ನಮ್ಮ ಭಾಗದಲ್ಲಿ ಎಲ್ಲರಿಗೂ ಕಾವೇರಿ ಕುಡಿಯುವ ನೀರು ಸಿಗುತ್ತೆ ಮತ್ತು ಅನುಕೂಲಕರವಾಗಿ ಎಲ್ಲರೂ ನೀರು ಸಿಗುತ್ತೆ ಅಂತ ಹೇಳ್ತಾ ನಮ್ಮ ನೀರನ್ನು ರಕ್ಷಣೆ ಮಾಡ್ಕೋಬೇಕು.